ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ನಾ ಇವಾಗ ಕೆರೆ ಬಸದಿಗೆ ಬಂದಿದ್ದೀವಿ. ಇದು ವರಂಗ ವಿಲೇಜ್ ಅಲ್ಲಿ ಬರುತ್ತೆ, ಹೆಬ್ರಿ ತಾಲೂಕ್ ಮತ್ತೆ ಉಡುಪಿ ಡಿಸ್ಟಿಕ್ ಅಲ್ಲಿ ಬರುತ್ತೆ. ಉಡುಪಿಯಿಂದ ಜಸ್ಟ್ 34 ಕಿಲೋಮೀಟರ್ಸ್ ಆಗುತ್ತೆ ಈ ಪ್ಲೇಸ್. ನಾನು ಆಲ್ರೆಡಿ ಒಂದು ಉಡುಪಿ ಹತ್ರ ಏನೇನು ಪ್ಲೇಸಸ್ ನೋಡೋಕ್ಕೆ ಅಂತ ಒಂದು ವಿಡಿಯೋ ಹಾಕಿದ್ದೀನಿ ಯೂಟ್ಯೂಬ್ ಚಾನಲಲ್ಲಿ. ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಇವಾಗೆ ಹೋಗಿ ಆ ವಿಡಿಯೋ ನೋಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಒಳ್ಳೆ ಸಪೋರ್ಟ್ ಸಿಕ್ಕಂಗಾಗುತ್ತೆ. ಇದ್ರ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 8 o'clock ಟು 1 o'clock ಮತ್ತು 3 o'clock ಟು 6 o'clock ವರೆಗೂ ಓಪನ್ ಆಗಿರುತ್ತೆ. ಸೊ ನೀವು ಅಕಾರ್ಡಿಂಗ್ ಟು ದಟ್ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಇವಾಗ ಟೈಮ್ 2:30 ಆಗಿದೆ, ನಾವು ಮುಂಚೆನೇ ಬಂದಿದ್ದೀವಿ. ಇಟ್ಸ್ ಓಕೆ, ವೇಟ್ ಮಾಡಿ ಆ ಪ್ಲೇಸ್ನ ನೋಡಿ ಹೋಗ್ತೀವಿ. ಇಲ್ಲಿ ಕೆರೆ ಬಸದಿಗೆ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ, ಪರ್ ಪರ್ಸನ್ 20 rupees ಚಾರ್ಜ್ ಮಾಡ್ತಾರೆ. ಹಾಗೆ ಇನ್ನೊಂದು ಇನ್ಫಾರ್ಮೇಷನ್, ಇಲ್ಲಿ ಗೂಗಲ್ ಮ್ಯಾಪ್ ಹಾಕ್ಕೊಂಡ್ರೆ ನಿಮಗೆ ಬೇರೆ ರೂಟೇ ತೋರಿಸುತ್ತೆ. ಸೊ ನೀವು ಗೂಗಲ್ ಮ್ಯಾಪಲ್ಲಿ ಜಸ್ಟ್ ವರಂಗ ಅಂತ ಹಾಕಿ ಆಮೇಲೆ ಇಲ್ಲಿ ಯಾರನ್ನೋ ಲೋಕಲೈಟ್ಸ್ನ ಕೇಳಿದ್ರೆ ಹೇಳ್ತಾರೆ. ಬಸದಿ ತುಂಬ ಬ್ಯೂಟಿಫುಲ್ ಆಗಿದೆ. ಇದೊಂದು ಕೆರೆ ಮಧ್ಯದಲ್ಲಿ ಇದೆ, ಅದೇ ಒಂದು ಮೇನ್ ಅಟ್ರಾಕ್ಷನ್ ಇದು ಈ ಪ್ಲೇಸ್ದು. ಇದನ್ನ ಕೆರೆ ಬಸದಿ ಮತ್ತು ಚತುರ್ಮುಖ ಬಸದಿ ಅಂತಲೂ ಕರೀತಾರೆ. ಚತುರ್ಮುಖ ಬಸದಿ ಯಾಕೆ ಅಂತಂದರೆ ಈ ದೇವಸ್ಥಾನದ 4 ದಿಕ್ಕಲ್ಲಿ 4 ತೀರ್ಥಂಕರ ಐಡಲ್ಸ್ ಇದೆ ಇಲ್ಲಿ. ನಾವು ಹೋಗಿದ್ದು ಟೈಮ್ ಬಂದು 3 o'clock ಆಗಿತ್ತು. ಸೊ ಹಾಗಾಗಿ ಈ ದೇವಸ್ಥಾನ ಕ್ಲೋಸ್ ಆಗಿತ್ತು. ದೇವಸ್ಥಾನ 4 o'clock ಓಪನ್ ಆಗುತ್ತೆ ಅಂತ ಇಲ್ಲಿ. ಹಾಗೆ ಇದು 12th century ಬಿಲ್ಟ್ ಮಾಡಿದ್ದು. ಇದೊಂದು 850 years ಓಲ್ಡ್ ಟೆಂಪಲ್ ಕೂಡ ಹೌದು. ಹಾಗೆ ಇದು ಒಂದು ಜೈನ್ ಟೆಂಪಲ್.
ಹಾಗೆ ಇಲ್ಲಿ ಒಳಗಡೆ ಪದ್ಮಾವತಿ ದೇವಸ್ಥಾನ ಕೂಡ ಇದೆ. ಇಲ್ಲಿ ಮಠದ ಒಳಗಡೆ ಚಂದ್ರನಾಥ ಮತ್ತು ಪದ್ಮಾವತಿ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿ ಒಳಗಡೆ ಅಲ್ಲಿ ಕಾಣಿಸ್ತಾ ಇದೆಲ್ಲ ಅದು ನೇಮಿನಾಥ ದೇವಸ್ಥಾನ. ಈ ದೇವಸ್ಥಾನ ಓಪನ್ ಆಗಿತ್ತು, ದರ್ಶನ ತುಂಬ ಚೆನ್ನಾಗಾಯಿತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.